ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ನಾವಲಿಗೆಯ ಪಂಚಮಸಾಲಿ ಸಮಾಜಕ್ಕೆ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಜನಾಂಗದ ರಾಷ್ಟ್ರಮಾತೆ ವೀರಮಾತೆ ಕಿತ್ತೂರಿನ ರಾಣಿ ಚೆನ್ನಮ್ಮ ತಾಯಿಯವರನ್ನ ಸ್ಮರಣೆ ಮಾಡಿಕೊಂಡು ಚೆನ್ನಮ್ಮನ ಸಂಸ್ಥಾನಕ್ಕೆ ತ್ಯಾಗ ಬಲಿದಾನ ಮಾಡಿದ ತಾಯಿಯ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ತಾಯಿಯ ಪ್ರಾಣರಕ್ಷಕ ಅಮಟೂರು ಬಾಳಪ್ಪ ತಾಯಿಯ ಸೇನಾಧಿಪತಿ ಸರ್ದಾರ್ ಗುರುಸಿದ್ದಪ್ಪ ವಡ್ಡರ ಎಲ್ಲಣ್ಣ ಉಳಿದ ಎಲ್ಲ ಹುತಾತ್ಮರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಕಣ್ಣಿ ರಬಕವಿ ಬನಟ್ಟಿ ತಾಲೂಕಿನ ನಮ್ಮೆಲ್ಲರ ಅತ್ಯಂತ ಅಚ್ಚುಮೆಚ್ಚಿನ ಪಂಚಮಸಾಲಿ ಜನಾಂಗ ಹೊಂದಿರತಕ್ಕಂಥ ಅಪರೂಪದ ಗ್ರಾಮ ಅದು ನಮ್ಮ ನಾವಲಗಿ ಗ್ರಾಮ ಅಂತ ನಾವಲಗಿ ಗ್ರಾಮದಲ್ಲಿ ಇವತ್ತು ರಾಷ್ಟ್ರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಭವ್ಯವಾಗಿರ್ತಕ್ಕಂಥ ಪುತ್ತಲಿಯ ಲೋಕಾರ್ಪಣೆ ಸಮಾರಂಭದಲ್ಲಿ ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿಬಿಟ್ಟು ನಿಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಸಿಂಹ ಗರ್ಜನೆಯ ಮಾತುಗಳ ಮೂಲಕವಾಗಿ ಮತ್ತೊಮ್ಮೆ ಕರ್ನಾಟಕದ ಪಂಚಮಸಾಲಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ದೊರಕಿಸುವಲ್ಲಿ ತಮ್ಮ ಅಧಿಕಾರವನ್ನೇ ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ಗಟ್ಟಿಯಾಗಿ ನಿಂತಿರ್ತಕ್ಕಂತಹ ಭಾರತದ ಬಾಹುಬಲಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಜಯಪುರದ ಶಾಸಕರಾದ ಬಸವನ ಪಾಟೀಲ್ ಯತ್ನಾಳ್ ಅವರೇ ಇಂಥ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿ ಸಮಾಜದ ಸಲುವಾಗಿ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರವಾಗಿ ಮತ್ತು ತತ್ವ ಸಿದ್ಧಾಂತಕ್ಕೋಸ್ಕರವಾಗಿ ಯಾವತ್ತು ಗಟ್ಟಿಯಾಗಿ ನಿಂತಿರ್ತಕ್ಕಂತಹ ಪ್ರಾಮಾಣಿಕ ದಕ್ಷ ರಾಜಕಾರಣಿ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಸಿದ್ದು ಸೌದಿ ಅವರೇ ಈಗ ತಾನೇ ಕ್ರೀಡಾ ಪ್ರತಿನಿಧಿಯಾಗಿ ಚೆನ್ನಮ್ಮನ ಕುರಿತು ಮಾತನಾಡಿ ಸಮಾಜಕ್ಕೋಸ್ಕರ ಇತ್ತು ಎಲ್ಲೇ ಇದ್ರೂ ಸಹ ಬಂದು ಭಾಗವಹಿಸಿ ಮಹಿಳೆಯರಿಗೆ ಯುವಕರಿಗೆ ಸ್ಫೂರ್ತಿ ತುಂಬ್ತಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ವೀಣಾ ವಿಜಯನ್ ಕಾಶಪ್ಪನವರೇ ನಮ್ಮ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ಲಕ್ಕಪ್ಪ ಪಾಟೀಲ್ ಮೊದಲು ಮಾಡಿಕೊಂಡು ನಮ್ಮ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಯೋಗಪ್ಪಣ್ಣ ಸೌದಿ ಅವರೇ ನಮ್ಮ ಮುಧೋಳ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ದಾರಾಪೋಳವರೇ ಇನ್ನು ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಅವರಿವರೇನದೆ ಎಲ್ಲ ನಮ್ಮ ಸಮಾಜದ ಗಣ್ಯಾತಿಗಣ್ಯ ವ್ಯಕ್ತಿಗಳೇ ನಾವಲ್ಗಿ ಗ್ರಾಮದ ಎಲ್ಲ ನಮ್ಮ ಪದಾಧಿಕಾರಿಗಳೇ ಕಿತ್ತೂರು ರಾಣಿ ಚೆನ್ನಮ್ಮ ಯುವ ವೇದಿಕೆಯ ಎಲ್ಲ ಯುವ ಬಂಧುಗಳೇ ತಾಯಂದ್ರೆ ಹಿರಿಯರೇ ಮಕ್ಕಳೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಂದು ಇತ್ತೀಚಿನ ಒಂದು ಚಲನಚಿತ್ರದಲ್ಲಿ ಒಂದು ಡೈಲಾಗು ನೀವೆಲ್ಲ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಕೆಲವರು ಬರೋವರೆಗೆ ಒಂದು ಅವ ಆದ್ರಪ್ಪ ಅಂದರೆ ನಾನು ಬಂದಮೇಲೆ ಮತ್ತೊಂದು ಅವ ಅಂತ ಒಂದು ಡೈಲಾಗ್ ಇದೆ ಹಂಗೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ವ್ಯಕ್ತಿ ಬಂದು ಏನೇ ಮಾತಾಡಿದ್ರು ಅವ್ರದ್ದು ಒಂದು ರೀತಿ ಅವ ಆದರೆ ಬಸವನಗೌಡರು ಬಂದ್ರಪ್ಪ ಅಂದರೆ ಅದು ಭಾರತದ ಅವ ಅದು ನಮ್ಮ ನಾಡಿನ ಅವ ಅದು ಚೆನ್ನಮ್ಮನ ಅವ ಅಂತ ಹೇಳ್ತಪ್ಪ ಅದಕ್ಕೆಲ್ಲ ಕಾರಣ ನಾವಲಿಗೆ ಗ್ರಾಮ ಅಂದರೆ ನನಗೆ ಭಾಳ ಇಷ್ಟವಾದ ಗ್ರಾಮ ಬಹುತೇಕ ಈ ಮೀಸಲಾತಿ ಹೋರಾಟ ಶುರು ಮಾಡಿದ್ಮೇಲೆ ನಾನು ಕೂಡಲು ಸಮದಲ್ಲೇ ಇಲ್ಲ ಹಾಗಾಗಿ ನಾವಲಿ ಗ್ರಾಮದ ಅನೇಕ ಮದುವೆ ಕಾರ್ಯಕ್ರಮಗಳಿಗೆ ಎಲ್ಲಕ್ಕೂ ಬರೋಕ್ಕಾಗಿಲ್ಲ ಆದರೆ 2015 ಇಸ್ವಿಯಲ್ಲಿ ಇದೇ ಚೆನ್ನಮ್ಮನ ವೃತ್ತವನ್ನು ನಾವು ಸಿದ್ದು ಸೌದರ್ ನಾವೆಲ್ಲ ಕೂಡಿ ಶಂಕುಸ್ಥಾಪನೆ ಮಾಡಿದ್ಮೇಲೆ ಇಷ್ಟೊಂದು ಅದ್ಧೂರಿಯಾಗಿರ್ತಕ್ಕಂಥ ಚೆನ್ನಮ್ಮನ ಮೂರ್ತಿಯನ್ನು ಮಾಡ್ತಾರಂತೇಳಿ ನಾವು ಯಾರು ಸಹ ಅಂದ್ಕೊಂಡಿರಲಿಲ್ಲ ನನಗೆ ಭಾಳ ಇವತ್ತು 29ನೇ ತಾರೀಕು ಇವತ್ತು ಬಸವನಗೌಡರದು ನಮ್ಮದು ಮತ್ತೊಂದು ಕಾರ್ಯಕ್ರಮ ಎಲ್ಲಿ ತಪ್ಪದ ಹಾವೇರಿ ಜಿಲ್ಲೆ ಆನಗಲ್ ತಾಲೂಕಲ್ಲಿತ್ತು ಅಲ್ಲೇ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಇದೇ ಸಂದರ್ಭದಲ್ಲಿ ಇವತ್ತು ಇದೇ ಕಾರ್ಯಕ್ರಮ ಎರಡೂ ಕಡೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಬರಬೇಕು ಅಂತೇಳಿ ಯಾಕಂದರೆ ಅಲ್ಲಿ ಕಾರ್ಯಕ್ರಮ 2 ತಿಂಗಳ ಮುಂಚೆ ಒಪ್ಕೊಂಡಿದ್ದೆ ಕೊನೆಗೆ ಸಿದ್ದು ಸೌದಿ ಸಾಹೇಬರು ಫೋನ್ ಮಾಡಿದ್ರು ಅಕ್ಕಪ್ಪರು ಫೋನ್ ಮಾಡಿದ್ರು ಊರಿನವ್ರು ಫೋನ್ ಮಾಡಿದ್ರು ನೀವು ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ ನಾವ್ರಿಗೆ ನೀವು ಬರಲೇಬೇಕು ಅಂತ ಕೆಲವರು ಏನು ಒಟ್ಟಾರೆ ಬಸವನಗೌಡರು ಕೂಡಲು ಸಂಸ್ಥೆಗಳು ಸಿದ್ದು ಸೌದಿಯವರು ಇವರು ಯಾವ ದಿನ ಬಿಜಿ ಇರ್ತಾರೋ ಅವತ್ತೇ ಕಾರ್ಯಕ್ರಮ ಮಾಡ್ಕೊಂಡು ಮುಗಿಸ್ಬಿಟ್ರೆ ಆಯಿತು ಅಂತ ಒಂದು ಕಲ್ಪನೆ ಆದರೆ ಭಗವಂತನ ಆಶೀರ್ವಾದ ಇದ್ದರೆ ನಾವಲಿ ಗ್ರಾಮದ ತಾಯಿಯ ಕರುಣ ನಮ್ಮನ್ನು ಕರೆದ್ರೆ ಇವತ್ತು ದಿಲ್ಲಿಗಿರಲಿ ಅಮೆರಿಕದಲ್ಲಿ ನಿಮ್ಮ ಕಾರ್ಯಕ್ರಮ ಬಂದು ನಮ್ಮ ಶಕ್ತಿಯನ್ನು ತೋರಿಸ್ತೀವಿ ಅನ್ನೋದನ್ನು ಇವತ್ತು ಬಸವನಗೌಡರು ತೋರಿಸ್ಕೊಟ್ಟಿದ್ದಾರೆ ನಾವು ತೋರಿಸ್ಕೊಟ್ಟಿದ್ದೀವಿ ಅಂದರೆ ಭಕ್ತರು ಭಕ್ತಿಯಿಂದ ಕರೆದ್ರೆ ಎಲ್ಲೇ ಇರಲಿ ಬರುವಂಥ ಶಕ್ತಿಯನ್ನು ಭಗವಂತ ಕೊಡ್ತಾರೆ ಅನ್ನಲಿಕ್ಕೆ ಇವತ್ತು ಅವರು ಇರೋದು ಎಲ್ಲಿ ಹೈದರಾಬಾದ್ ಗಡಿ ಭಾಗದಲ್ಲಿ ಇದ್ದರು ನಾನು ಆನಗಲ್ ತಾಲೂಕಲ್ಲಿದ್ದೆ ಮಧ್ಯಾಹ್ನ 2:30ವರೆಗೂ ಅಲ್ಲಿ ಕರ್ನಾಟಕ ಸರ್ಕಾರದ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದರು ಹಾಗಾಗಿ ಬಸವನಗೌಡರಿಗೆ ತೊಂದರೆ ಕೊಡೋದು ಬೇಡ ಅವ್ರು ಇಲ್ಲಿ ಬರಲಿ ಅಂತೇಳಿ ನಾನು ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದು ಉದ್ದೇಶಪ್ಪ ಅಂದರೆ ನಾವಲ್ಗಿ ಗ್ರಾಮದ ಜನ ಒಳ್ಳೆಯ ಜನ ಅಂತೆ ನೀವು ನಿಜವಾದ ಪ್ರಾಮಾಣಿಕ ಜನ ಹೃದಯವಂತ ನೀವು ಆದರೆ ಎಲ್ಲೇ ಒಂದು ಕಡೆ ನಮ್ಮ ಸಮುದಾಯದೊಳಗಿರ್ತಕ್ಕಂಥ ಕೆಲವೊಂದು ಅತೃಪ್ತ ಮನಸ್ಸುಗಳು
ಕೆಲವು ಅಜ್ಞಾನಿ ಮನಸ್ಸುಗಳು ವಿನಾಕಾರಣ ದ್ವೇಷವನ್ನು ರಾಜಕಾರಣದಲ್ಲಿ ಮಾಡಲಿ ಆದರೆ ಮುಗ್ಧ ಜನರ ಭಾವನೆಗಳ ಜೊತೆಯಲ್ಲಿ ದ್ವೇಷ ಮಾಡೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರದು ನನೇ ಮೋಸ ಮಾಡಿದ್ರೆ ನಾನು ಕ್ಷಮಿಸ್ತೀನಿ ಅಥವಾ ಜನರಿಗೆ ಮೋಸ ಮಾಡಿದ್ರೆ ಬೇಕಾದ್ರೆ ಕ್ಷಮಿಸಬಹುದು ಆದರೆ ಜನ್ಮ ಕೊಟ್ಟಂತ ಭೂಮಿ ತಾಯಿಗೆ ಸಮಾಜಕ್ಕೆ ಎಂದೂ ಸಹ ಮೋಸ ಮಾಡಬಾರದು ಮೋಸ ಮಾಡಿದ್ರೆ ದೇವರು ಏನು ಶಿಕ್ಷೆ ಕೊಡ್ತಾನೆ ಶಿಕ್ಷೆ ಕೊಟ್ಟು ತೋರಿಸ್ಬಿಟ್ಟಿದ್ದಾರೆ ಈ ಸಾರಿ ಎಲ್ಲ ನೋಡಿ ಒಂದು ಕಾಲ ಹೆಂಗಿತ್ತಪ್ಪಂದ್ರೆ ಪಂಚಮಸಾಲಿ ಜನಾಂಗದಲ್ಲಿ ಗುರ್ಸ್ಕೊಂಡ್ರೆ ಎಲ್ಲಿ ನಮಗೆ ಹಿನ್ನಡೆಯಾಗುತ್ತೆ ಅಂತ ಭಯ ಇತ್ತು ಆದರೆ ಮೀಸಲಾತಿ ಹೋರಾಟ ಮಕ್ಕಳಿಗೋಸ್ಕರ ಮಾಡಿದಾಗ ಸ್ವತಃ ಬಸವನಗೌಡರು ನನಗೆ ಒಂದು ಷರತ್ತನ್ನು ಹಾಕಿ ಬೆಂಬಲ ಕೊಟ್ಟರು ನಾನು ನಿಮ್ಮ ಹೋರಾಟ ಬೆಂಬಲ ಕೊಡ್ತೀನಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರದ ಆಮಿಷಕ್ಕೆ ಒಳಗಾಗದೆ ಹಿಂದೆ ತಕ್ಕಬಾರದು ಹಂಗಾದ್ರೆ ಮಾತ್ರ ಬೆಂಬಲ ಕೊಡ್ತೀನಿ ಅಂತ ಅದೇ ಗಟ್ಟಿಯಿಂದ ಪ್ರಾಮಾಣಿಕವಾಗಿ ಕೂಡಲು ಸಮನಿಂದ ಹೋರಾಟ ಶುರು ಮಾಡಿದಾಗ ಅವತ್ತು ಸಂಜನೆ ಸಿದ್ದು ಸೋದರಿ ಬಂದು ಬೆಂಬಲ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ವಿಜಯನಂದವರು ವಿನಯ್ ಕುಳಕೊಂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವತ್ತು ಅವ್ರ ಸರ್ಕಾರ ಇಲ್ಲ ಅವ್ರ ಬೆಂಬಲ ಕೊಡೋದು ಸಹಜ ಆದರೆ ರೂಲಿಂಗ್ ಪಾರ್ಟಿಗೆ ಇಟ್ಕೊಂಡು ಅವ್ರದೇ ಮುಖ್ಯಮಂತ್ರಿ ಇಟ್ಕೊಂಡು ನಮ್ಮ ಸಮಾಜದ ಮಕ್ಕಳೇ ಒಳ್ಳೆಯದಾಗುತ್ತೆ ನಮ್ಮ ಸಮಾಜ ಯುವಕರು ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸರ್ಕಾರದಲ್ಲಿ ಇಟ್ಕೊಂಡು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇವತ್ತು ಈ ಹೋರಾಟ ಒಂದು ಅಂತ್ಯಕ್ಕೆ ಜಯ ಸಿಕ್ಕಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಬಸವನ ಪಾಟೀಲ್ ಎತ್ತಾಳವರು ಸಿದ್ದು ಸೌದಿಯವರು ಇನ್ನು ಅನೇಕ ನಮ್ಮ ಸಮಾಜದ ನಾಯಕರು ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ ಆ ಉದ್ದೇಶಕ್ಕೋಸ್ಕರ ಬಂದಗಳೇ ಇವತ್ತು ಮತ್ತೆ ಹೋರಾಟ ಶುರು ಮಾಡಿದ್ದೀನಿ ಆಗ್ತಾನೆ ಗೌಡರು ಹೇಳಿದರು ಏಕೆಂದರೆ ಗೌಡರಷ್ಟು ಶಕ್ತಿವಂತ ನಮ್ಮಲ್ಲಿ ಬಹಳ ಕಡಿಮೆ ಗೌಡರಿಗೆ ಗೌಡರೇ ಸಮಾನ ಅಂತ ಮತ್ತೊಬ್ಬರು ಗೌಡರು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅವರಂಗೆ ಗರ್ಜನೆ ಮಾಡುವಂಥರು ಅವರಂಗೆ ನಿಷ್ಠುರಾಗ ಮಾತಾಡುವಂಥರು ಅವ್ರಿಗೆ ಎಂದೂ ಅಧಿಕಾರದ ಆಸೆ ಇಲ್ಲ ಎಂದೂ ಸ್ವಾರ್ಥ ಇಲ್ಲ ಹಾಗಾಗಿ ನಾನು ಇವತ್ತು ಎಲ್ಲ ಕಡೆ ಹೋರಾಟ ಶುರು ಮಾಡಿದಾಗ ಎಲ್ಲರೂ ಜನ ಅದನ್ನು ಎನ್ನಿಸ್ತಾರೆ ಏನು ಬುದ್ಧಿ ಗೌಡರು ಗೌಡರಂಗೆ ಇವತ್ತು 11 ಜನ ಶಾಸಕರು ಒಬ್ಬರಾದರೂ ಬಿಡಬೇಕಲ್ಲ ಮುಖ್ಯಮಂತ್ರಿ ಹತ್ರ ಒಬ್ಬರಾದರೂ ಮಾತಾಡಬೇಕಲ್ಲ ಯಾರಿಗೂ ಅಷ್ಟೊಂದು ಮಾತಾಡುವಂಥ ಅಷ್ಟೊಂದು ಧೈರ್ಯ ಇಲ್ಲ ಕಾರಣ ಅಂದರೆ ಅವತ್ತಿನ ಸಂದರ್ಭಗಳು ಬೇರೆ ಇವತ್ತಿನ ಸಂದರ್ಭಗಳೇ ಆದರೆ ಬಸವನಗೌಡರು ಯಾಕೆ ಮಾತಾಡಿದ್ರಪ್ಪ ಅಂದರೆ ಅವರಿಗೆ ಸಮಾಜ ಮುಖ್ಯ ಆಗಿತ್ತು ಜನರು ಬದುಕು ಮುಖ್ಯ ಆಗಿತ್ತು ಆ ಕಾರಣಕ್ಕೋಸ್ಕರ ಅವರು ಗೌಡರು ಮಾತಾಡಿ ಇವತ್ತು ಈ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿದರು ಆ ಹಿನ್ನೆಲೆ ಒಳಗೆ ಇವತ್ತು ಯಾಕೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಅದು ಬೀದರ್ನಿಂದ ಚಾಮರಾಜನಗರ ಜಿಲ್ಲೆವರೆಗೂ ಬಸವನಗೌಡರು ಅಂದರೆ ಜನ ಖುಷಿ ಪಡ್ತಾರೆ ಬಸವನಗೌಡರು ಅಂತಲೇ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ನಾನು ಬೆಳಗ್ಗೆ ಸಿದ್ದೋಣ ಸೋದರ ಜೊತೆ ಮಾತಾಡ್ತೇನೆ ನನಗೆ ಬರೋದು ಸಂಜೆ ಆಗುತ್ತೆ ಮತ್ತು ಗೌಡರು ಸಂಜೆ ಬಂದು ಚೆನ್ನಾಗಿರುತ್ತಿಲ್ಲ ಅಂತ ಆಯಿತು ಮತ್ತು ಮಧ್ಯಾಹ್ನ ಜನ ಹೋಗ್ಬಿಡ್ತಾರೆ ಹೆಂಗೆ ಮಾಡಬೇಕು ಅಂತ ಏನಿಲ್ಲರಿ ಬಸವನಗೌಡರು ಬರ್ತಾರೆ ಬರೀ ಮೆಸೇಜ್ ಕೊಡ್ರಿ ಸಾಕು ಬೆಳಗ್ಗಿನಕ್ಕಿಂತ 10 ಪಟ್ಟು ಜನ ಸೇರ್ತಾರೆ ಅನ್ನುವಂಥ ಮಾತನ್ನು ಹೇಳಿದೆ ಇವತ್ತು ಅಷ್ಟೇ ಪ್ರಮಾಣದಲ್ಲಿ ಜನ ಸೇರಿಸಿ ಅವರ ಒಂದು ನಿರೀಕ್ಷೆಯ ಮೂಲಕವಾಗಿ ನೀವೆಲ್ಲರೂ ಇವತ್ತು ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ನಾನು ಅವ್ರಿಗೆ ಗ್ರಾಮ ಜನತೆ ಒಂದು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ ತೇರದಾಳ ವಿಧಾನಸಭಾ ಕ್ಷೇತ್ರ ಜನರಿಗೆ ಒಂದು ಮಾತು ಇಚ್ಛೆ ಕೇಳ್ಪಡ್ತೀನಿ ನಿಮಗೆ ಯಾರೇ ನಿಮ್ಗೆ ಯಾವುದೇ ಪಕ್ಷದಲ್ಲಿ ಇರ್ಬೋದು ಯಾವುದೇ ನಾಯಕರ ಹಿಂಬಾಲಕ್ಕೆ ಇರ್ಬೋದು ಆದರೆ ಜನಾಂಗದ ವಿಚಾರ ಬಂದಾಗ ಈ ಸಮಾಜಕ್ಕೋಸ್ಕರ ಯಾರು ದುಡಿದಾರೆ ಈ ಸಮಾಜದ ಮೀಸಲಾತಿ ಹೋರಾಟಕ್ಕೋಸ್ಕರ ಯಾರು ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೋ ಅವರು ನಮ್ಮ ನಾಯಕರನ್ನು ತಿಳ್ಕೊಂಡು ಅವ್ರ ಪರವಾಗಿರುವಂಥ ಕೆಲಸ ನೀವೆಲ್ಲರೂ ಸಹ ಮಾಡಬೇಕು ಅಂತೇಳಿ ಯಾವುದೇ ಬಣ್ಣದ ಮಾತುಗಳಿಗೆ ಆಮಿಷದ ಮಾತುಗಳಿಗೆ ಮರುಳಾಗಾಡ್ದಾರೆ ಯಾರು ಸಮಾಜಕ್ಕೋಸ್ಕರ ಗಟ್ಟಿ ನಿಂತ್ಕೊಳ್ಳೋ ನಾನು ಹಿಂದೆ ಹಂಗೆ ಮಾಡಿದ್ದೆ ಹಿಂದೆ ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಹಂಗೆ ಮಾಡಿ ಅದು ಮುಖ್ಯ ಅಲ್ಲ ಮೀಸಲಾತಿಗೋಸ್ಕರವಾಗಿ ಸಮಾಜದ ಮಕ್ಕಳಿಗೋಸ್ಕರ ಹೋರಾಟ ಮಾಡೋದು ನಿಂದೇನು ಕೊಡುಗೆ ನೀನೇನು ಕೊಟ್ಟೆ ಅಂತೇಳಿ ಪ್ರಶ್ನೆ ಮಾಡೋ ಪ್ರಯತ್ನವನ್ನು ನೀವೆಲ್ಲರೂ ಸಹ ಮಾಡಬೇಕು ಅಂಥ ಕೆಲಸಕ್ಕೆ ಯಾರು ಬಂದರೋ ಅವರೇ ನಮ್ಮ ಸಮಾಜ ನಾಯಕನಂಥ ಭಾವನೆಯಿಂದ ಸಮಾಜವನ್ನು ಕಟ್ಟುವುದ ಕಡೆಗೆ ನೀವೆಲ್ಲರೂ ಸಹ ಗಮನವನ್ನು ಕೊಡಬೇಕು ಆ ಮೂಲಕವಾಗಿ ಇವತ್ತು ಯರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದು ಸೌದಿಯವರು ಕೊನೆಯವರೆಗೂ ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೇಳ್ತೇವೆ ನೋಡಿ ಎಷ್ಟು ದೇವರು ಎಷ್ಟು ಅಗ್ನಿ ಪರೀಕ್ಷೆ ಒಳಗೆ ಹೆಂಗೆ ಎಲ್ಲರನ್ನು ಪಾರು ಮಾಡಿದಪ್ಪ ಅಂದರೆ ಯಾರ್ಯಾರು ನಮ್ಮ ಹೋರಾಟ ಸಹಕಾರ ಕೊಟ್ಟರೆ ಎಲ್ಲರೂ ಗೆದ್ದುಬಿಟ್ಟಾರೆ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಗೆದ್ದಾರೆ ಯಾರ್ಯಾರು ಮೀಸಲಾತಿ ಹೋರಾಟಕ್ಕೆ ಹಿನ್ನಡೆ ಅನ್ಬಸ್ತದೆ ಎಲ್ಲರೂ ಇವತ್ತು ವಿಫಲಗೊಂಡಿದ್ದಾರೆ ಅದು ನಾವಂತೂ ಬಯಸಿದ್ದಿಲ್ಲ ಅದು ಭಗವಂತ ನೋಡಿದ್ದ ತಾಯಿ ಚೆನ್ನಮ್ಮ ನೋಡಿದ್ದು ಏನಂತೇಳಿ ನಾ ಎಂದ ಕೆಟ್ಟದನ್ನು ಬಯಸಿದ್ದಲ್ಲ ಅದು ಪ್ರಕೃತಿ ಇಚ್ಛೆ ಅಂತೇಳಿ ಆ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ನಮ್ಮ ಸಮಾಜದವರು ಏನೋ ಒಂದು ಕಾರಣಕ್ಕೋಸ್ಕರ ಏನೋ ತಪ್ಪು ಭಿನ್ನಯ ಪ್ರಂತಿತ್ತು ಅದನ್ನೇ ದ್ವೇಷ ಮಾಡಿಕೊಂಡು ಗೌಡರು ಯಾಕೆ ಬರ್ತಾರೆ ಕೂಡು ಸಂಸ್ಥೆಗಳು ಯಾಕೆ ಬರ್ತಾರೆ ಅವ್ರು ಯಾಕೆ ಬರ್ತಾರೆ ಇವ್ರು ಯಾಕೆ ಬರ್ತಾರೆ ಇದು ಸಮಾಜ ಯಾರೊಬ್ಬರ ಸೊತ್ತಲ್ಲ ಇದು ಚೆನ್ನಮ್ಮನ ಮಕ್ಕಳು ನಾವೆಲ್ಲ ಹಾಗಾಗಿ ಈ ಚೆನ್ನಮ್ಮನ ಮಕ್ಕಳ ಸೇವೆ ಮಾಡಲಿಕ್ಕೆ ಯಾರ ಅಪ್ಪಣ ಅಪ್ಪಣೆ ಬೇಕಾಗಿಲ್ಲ ಧೈರ್ಯವಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಸಮಾಜ ವಿಚಾರ ಬಂದಾಗ ಒಂದೇ ತಾಯಿ ಮಕ್ಕಳಂತೆ ಗಟ್ಟಿಯಾಗಿ ನಿಲ್ಲುವಂಥ ಪ್ರಯತ್ನ ಮಾಡಬೇಕು ಹಣಬಲ ಮುಖ್ಯನೋ ಜನಬಲ ಮುಖ್ಯ ಅಂತ ಪ್ರಶ್ನೆ ಮಾಡಿದಾಗ ನೀವೆಷ್ಟು ಗಟ್ಟಿ ಹೇಳ್ಬೇಕಪ್ಪ ಅಂದರೆ ನನಗೆ ಹಣಕ್ಕಿಂತ ಅಧಿಕಾರಕ್ಕಿಂತ ನನಗೆ ಜನಬಲ ಮುಖ್ಯ ಸಮಾಜ ಮುಖ್ಯ ಅನ್ನುವಂಥ ಗಟ್ಟಿತನವನ್ನು ನೀವೆಲ್ಲರೂ ಸಹ ಹೊಂದೋದ್ರ ಮೂಲಕವಾಗಿ ಆ ನಿಟ್ಟಿನಲ್ಲಿ ಸಮಾಜದ ಕಟ್ಟುವಂಥ ಕೆಲಸವನ್ನು ತಾವೆಲ್ಲರೂ ಸಹ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೇನೆ ಹಾಗಾಗಿ
ಇವತ್ತು ಬಸವನಗೌಡರು ದೈಹಿಕವಾಗಿ ನಮ್ಮ ಹೋರಾಟದಲ್ಲಿ ಅವರು ಹೇಳೇ ಬಿಟ್ಟಿದ್ದಾರೆ. ಗುರುಗಳು ಇವತ್ತು ಅವ್ರು ಹೊಸದಾಗೆದ್ದು ಶಾಸಕ ಕರ್ಕೊಂಡು ನ್ಯಾಯ ಕೊಡಿಸ್ಲಿ ಅಂತೇಳಿ ಖಂಡಿತವಾಗಿ ಆ ಪ್ರಯತ್ನ ಮಾಡಲಿಕ್ಕೋಸ್ಕರವಾಗೇ ಮತ್ತೆ ಹೋರಾಟ ಶುರು ಮಾಡಲಾಗಿದೆ. ನಾಳೆ ಗದಗ ಜಿಲ್ಲೆಗೆ ಐತಿ. ಮೊನ್ನೆ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯೊಳಗೆ ಸಿದ್ದು ಯೋಗಪ್ಪಣ್ಣ ಸೌದಿಯವರು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ಅವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಎಲ್ಲ ಕಡೆ ಹೋರಾಟ ಶುರು ಆಗೈತಿ. ನಾಳೆ ಗದಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾನು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿ ಈ ಸಮಾಜಕ್ಕೆ ಏನು ನ್ಯಾಯ ಕೊಡಬೇಕಾಗಿತ್ತು ಆ ನ್ಯಾಯವನ್ನು ಕೊಡಬೇಕು. ಕೊಡದೇ ಹೋದರೆ ಜನ ಬಹಳಷ್ಟು ಅಸಮಾಧಾನಗೊಳ್ಳುತ್ತೆ ಅಂತ ಎಚ್ಚರಿಕೆ ಮಾತನ್ನು ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಭಾಳ ಗಟ್ಟಿಯಾಗಿ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಸರ್ಕಾರ ಯಾವುದೇ ಇರಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಇರಲಿ, ಈ ಸಮಾಜ ಮೀಸಲಾತಿ ಅನುಷ್ಠಾನ ಆಗೋವರೆಗೂ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡುವಂಥ ಪ್ರತಿಜ್ಞೆಯನ್ನು ನಾವು ಮಾಡಿದ್ವಿ. ಆ ಪ್ರಯತ್ನ ಮಾಡ್ತೀವಿ. ಗೌಡರು ಯಾವ ಸಂದರ್ಭದಲ್ಲಿ ಅವ್ರು ಮಾತಾಡಬೇಕು ಅವ್ರು ಮಾತಾಡಲಿ. ಈಗೇನು ಹೊಸದಾಗಿ ಇದರಿಂದ ಗೆದ್ದಿರ್ತಕ್ಕಂಥ ಶಾಸಕರುಗಳು ಅವ್ರ ಅಧಿವೇಶನದಲ್ಲಿ ಮಾತಾಡಲಿ. ಒಟ್ಟಾರೆ ಎಲ್ಲರೂ ಕೂಡಿ ಸಮಾಜ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಾವರಿಗೆ ಗ್ರಾಮ ಒಳ್ಳೆಯ ಜನ ಒಳ್ಳೆಯ ಸಮಾಜ. ಯಾವತ್ತೇ ನಾವು ಕೂಡಲು ಸಮಯದಲ್ಲಿ ಕಾರ್ಯಕ್ರಮ ಮಾಡಲಿ, ಸಮಾಜದ ಯಾವುದೇ ಸಮೇಶ ಮಾಡಲಿ, ಸಹಸ್ರಾರು ಸಂಖ್ಯೆ ನೀವೆಲ್ಲ ತನು ಮನದಿಂದ ಬೆಂಬಲ ಕೊಟ್ಟು ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸೋ ಕೆಲಸವನ್ನು ಯಾವತ್ತೂ ನಾವರಿಗೆ ಜನತೆ ಎಲ್ಲರೂ ಮಾಡ್ಕೊತ ಬಂದರೆ ಅದು ಎಂದೂ ಮರಲಿಕ್ಕೆ ಸಾಧ್ಯವಿಲ್ಲ. ಪಾದಯಾತ್ರೆಗೆ ಬಂದ್ರಿ, ಬೆಂಗಳೂರಿಗೆ ಬಂದ್ರಿ, ಬೆಳಗಾವಿ ಬಂದ್ರಿ, ಎಲ್ಲ ಸಂದರ್ಭದಲ್ಲಿ ಸಿದ್ದು ಸೌದಿ ನೇತೃತ್ವದೊಳಗೆ ತಾವೆಲ್ಲ ಬಂದು ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ರಿ. ಆ ಋಣವನ್ನು ಎಂದೂ ಮರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇವತ್ತು ಎಷ್ಟೇ ಕಷ್ಟ ಆದರೂ ಗೌಡರು ಬಂದರೆ, ನಾವು ಬಂದೇವಿ, ವೀಣಾ ಮೇಡಮ್ ಅವರು ಬಂದರೆ, ಸೌದಿಯವರಂತೂ ಬೆಳಗಿಂದನೂ ನಿಮ್ಮ ಜೊತೆ ಇದ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವ ಕೆಲಸ ಮಾಡಿದರೆ ಇನ್ನೇನು ಹೊಸದಾಗಿ ರಬಕವಿ ಬರಂಟೆ ತಾಲೂಕಾಗಿದೆ. ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಎಲ್ಲ ತಾಲೂಕಲ್ಲಿ ಸಮಾಜ ಸಮಾವೇಶ ಆಗಿದೆ. ನಾಳೆ ನವೆಂಬರ್ 21ನೇ ತಾರೀಕಿಂದ 26ನೇ ತಾರೀಕುವರೆಗೂ ಇಡೀ ರಬಕವಿ ಬರಂಟೆ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಸಮಾಜ ಸಂಘಟನೆ ಮಾಡಿ ನವೆಂಬರ್ 26ನೇ ತಾರೀಕು ನೂತನ ರಬಕವಿ ಬರಂಟೆ ತಾಲೂಕಿನ ಪಂಚಮಸಲಿ ಬೃಹತ್ ಸಮಾವೇಶ ಮಾಡಲಿಕ್ಕೆ ಈಗಾಗಲೇ ನಾವು ನಿರ್ಧಾರ ಮಾಡಿವಿ. ನಮ್ಮ ಅಸೋಸಿಯೇಷನ್ ದಲ್ಲಾಳರು ಶ್ರೀಶೇಷ ದಲ್ಲಾಳ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಎಲ್ಲರೂ ಸಹ ಇದು ಒಪ್ಪಿಗೆ ಕೊಟ್ಟಿದ್ದಾರೆ. ಆ ನವೆಂಬರ್ 21-26ವರೆಗೆ ಇಡೀ ನಿಮ್ಮೆಲ್ಲ ಮನೆಗಳಿಗೆ ಬರ್ತೇನೆ, ಎಲ್ಲ ಊರಿಗೂ ಭೇಟಿ ಕೊಡ್ತೇನೆ. ಎಲ್ಲರೂ ಮತ್ತೇನು ಸ್ವಲ್ಪ ನಮ್ಮ ನಮ್ಮ ಮನಸ್ಸುಗಳಲ್ಲಿ ಕೆಲವರೇನು ಅಸಮಾಧಾನ ಬಿತ್ತೊಂದು ಕೆಲಸ ಮಾಡಿಲ್ಲ, ಅವ್ರಿಗೆಲ್ಲರೂ ತಕ್ಕ ಉತ್ತರವನ್ನು ಕೊಡುವಂತಿನೊಳಗೆ ನವೆಂಬರ್ 26ರ ರಬಕವಿ ಬರಟ್ಟಿ ತಾಲೂಕಿನ ಪಂಚಮಸಲಿ ಸಮಾವೇಶವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ತೋರಿಸುವಂಥ ಕೆಲಸವನ್ನು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೀನಿ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಸಹ ಎಲ್ಲ ಯಾವುದೋ ಪಣಕ್ಕೆ ಏನಾಗಿರ್ತವೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನವನ್ನು ಯಾರು ಸಹ ಮಾಡಬೇಡ. ಮತ್ತೆ ಮನಸ್ಸನ್ನು ತಿಳಿಗೊಳಿಸೋ ಪ್ರಯತ್ನ ಆಗಬೇಕು ಹೊರತು ಅದೇ ದೇಶದ ಮುಂದುವರಿಸೋ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ಮತ್ತೊಮ್ಮೆ ಜನ ಸೇರಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನೀವೆಲ್ಲ 21ನೇ ತಾರೀಕಿಗೆ ಬರ್ತಿರಲ್ಲ ರಬಕವಿ ಬರಂಟೆ ತಾಲೂಕಿಗೆ, ನಿಮ್ಮ ತಾಲೂಕಿನ ಮೊದಲ ಸಮಾವೇಶ ನಾನು ಇವತ್ತು ನಾನು ಬಸವನಗೌಡ ಪಾಟೀಲ್ ಅವರಿಗೆ ಮನವಿ ಮಾಡ್ಕೊಳ್ತೀನಿ. ಅವತ್ತು ಸಹ ತಾವು ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ಅವರಿಗೆ ಇಲ್ಲಿ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಅತಿಥಿಗಳು ಮನವಿ ಮಾಡ್ಕೊಳ್ತೀನಿ. ಈ ಮೂಲಕವಾಗಿ ನೂತನ ತಾಲೂಕಲ್ಲಿ ನಾವೆಲ್ಲ ಜಾತಿಯರೊಂದಿಗೆ ಪ್ರೀತಿಯಿಂದ ಬದುಕಿರುವಂಥ ಸಮಾಜ. ಬಸವನಗೌಡರು ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಕೇವಲ ಪಂಚಮಸಲಿ ಅಷ್ಟೇ ಮೀಸಲಾತಿ ಕೊಡಿ ಅಂತ ಎಲ್ಲೂ ಮಾತಾಡಲಿಲ್ಲ. ದಲಿತರಿಗೂ ಕೊಡ್ರಿ, ಒಳ ಮೀಸಲಾತಿ ಕೊಡ್ರಿ, ಪಂಚಮಸಾಲಿ ಸಮಾಜ ಕುಡುವಕ್ಕಲಿಗರು ಆದಿ ಬಣಜಿಗರು ಅವ್ರಿಗೆ ಮೀಸಲಾತಿ ಕೊಡ್ರಿ, ಆಲಮತ ಸಮಾಜರಿಗೆ ಎಷ್ಟೇ ಕೊಡ್ ನೋಡು, ಅವರು ಆಲಮತ ಸಮಾಜರಿಗೆ ಎಷ್ಟೇ ಕೊಡಬೇಕು ಎಷ್ಟೇ ಕೊಡ ಪ್ರತಿ ವಿಧಾನಸೌಧ ವಿಷಯ ಮಾತಾಡ್ತಿದ್ರು. ಇವತ್ತಿನ ಸರ್ಕಾರ ಆಲಮತ ಸಮಾಜ ಎಷ್ಟು ಶಿಫಾರಸು ಮಾಡ್ತು ಭಾಳ ಒಳ್ಳೆಯ ಬೆಳವಣಿಗೆ, ನಾವು ಸ್ವಾಗತ ಮಾಡ್ತೀವಿ. ಹಂಗೆ ನಮ್ಮ ಸಮಾಜ ಯಾವತ್ತೂ ಎಲ್ಲರ ಹಿತವನ್ನು ಬಯಸುವಂಥ ಸಮಾಜ ಅನ್ನೋದನ್ನು ಯಾರು ಸಹ ಮರಿಬಾರ್ದು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಮುಂದೆ ಬಸವನಗೌಡರು ಇನ್ನು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹೋಗ್ತಾರೆ. ಅವರ ಅವಧಿಯೊಳಗೆ ಏನು ತಾಯಿ ಚೆನ್ನಮ್ಮನ ವಿಜಯೋತ್ಸವ ನಾಳೆ 2024ನೇ ಇಸವಿಯಲ್ಲಿ 200 ವರ್ಷಗಳು ತುಂಬುತ್ತವೆ ಅಂತ ಅಂಥ ಸಂದರ್ಭ ಬಂದಾಗ ಬಸವನಗೌಡರ ಜೊತೆಗೂಡಿ ನಾವೆಲ್ಲರೂ ಕೂಡಿ ಏನು ಇವತ್ತು ನಮ್ಮ ತಾಯಿ ಚೆನ್ನಮ್ಮನ ಪ್ರತಿಮೆಗೆ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿ ಮಾಲಾರ್ಪಣೆ ಮಾಡ್ತಾರೆ. ನಂದೊಂದು ಕನಸೈತಿ, ಪ್ರತಿ ವರ್ಷ ಚೆನ್ನಮ್ಮನ ಜಯಂತಿ ಬಂದಾಗ ನಮ್ಮ ಪ್ರಧಾನಮಂತ್ರಿಗಳು ಸಹ ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡಿ ಆ ತಾಯಿ ಇತಿಹಾಸವನ್ನು ಭಾರತಕ್ಕೆ ಮುಟ್ಟಿಸುವ ಕೆಲಸ ಮುಂದಿನ ದಿನಗಳಲ್ಲಿ ಗೌಡರ ನೇತೃತ್ವ ಒಳಗೆ ಸಿದ್ದು ಸೌದರೆಲ್ಲರೂ ಕೂಡಿ ಆ ಪ್ರಯತ್ನವೂ ಆಗಲಿ ಎನ್ನುವಂಥ ಒಂದು ಕಳಕಳಿಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ, ಅಂಥ ಕೆಲಸಕ್ಕೂ ನಾವೆಲ್ಲರೂ ಸಹ ಸಾಕ್ಷಿ ಆಗೋಣ ಎನ್ನುವಂಥ ಮಾತೇಳಿ ಒಟ್ಟಾರೆ ನಾವರಿಗೆ ಜನ ಇವತ್ತು ಭಾಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡಿದ್ರಿ. ಹೆಣ್ಮಕ್ಳಂತೂ ಬೆಳಗ್ಗೆಯಿಂದನೂ ನನಗೆ ಭಾಳ ಫೋನ್ ಮಾಡ್ತಿದ್ರು, ಅಪ್ಪವ್ರಿಗೆ ನೀವು ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಅಂತೇಳಿ ಊಡ್ರಂತೂ ಮಾನಸಿಕ ಮಾಡ್ಕೊಂಬಿಟ್ಟಿದ್ರು. ಬಂದೇ ಬರ್ತೀನಿ ಅಂತೇಳಿ ಹೇಳಿದ ಪ್ರಕಾರ ನಾವು ಗೌಡರು
ಸೌದಿಯವರು ವೀಣಾ ಮೇಡಮ್ ಅವರು ಎಲ್ಲರೂ ಸಹ ಬಂದು ನಿಮ್ಮೆಲ್ಲರ ಆಶಯವನ್ನು ಈಡೇರಿಸ್ತೀವಿ. ಆ ಮೂಲಕ ನವಲಗಿ ತಾಲೂಕು ನವಲಗಿ ಗ್ರಾಮ ಯಾವತ್ತು ಗಟ್ಟಿ ಗ್ರಾಮ ಅನ್ನೋದನ್ನು ಮತ್ತೊಮ್ಮೆ ನೀವೆಲ್ಲ ಸಾಬೀತುಪಡಿಸಿದ್ರೆ ಅನ್ನುವಂಥ ಮಾತು ಹೇಳ್ತಾ ವೇದಿಕೆ ಮೇಲೆ ಆಸೆ ನಡೆತಕ್ಕಂಥ ಎಲ್ಲ ಅತಿಥಿಗಳಿಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಈ ಸಮಾರಂಭವನ್ನು ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಿಗೂ ಮಕ್ಕಳಿಗೂ ನಿಮಗೆಲ್ಲರೂ ಸಹ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಎರಡು ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿಗಳು. ಸಮಾಜದ ಎಲ್ಲ ಕಾರ್ಯಕಲಾಪಗಳನ್ನು ಹಾಗೂ ಸಮಾಜಕ್ಕೆ ಇರುವ ಮೀಸಲಾತಿ ಕುರಿತು